ಒಂದು ಆಕ್ಸಿಜನ್ ಸಿಲಿಂಡರ್ಗೋಸ್ಕರ ನಾನು 250 ಕಿಲೋಮೀಟರ್ಸ್ ಸೇಲಂಗೆ ಹೋಗಿ ನಾನು ತಗೊಂಡ್ಬಂದೆ 10,000 ಅಥವಾ 20,000 ಇರುವಂತ ಆಕ್ಸಿಜನ್ ಕಾನ್ಸಂಟ್ರೇಷನ್ಸ್ ಅನ್ನು 1.5 ಲಕ್ಷ 2 ಲಕ್ಷಕ್ಕೆಲ್ಲ ಸೇಲ್ ಮಾಡಿದ್ರು ನಮ್ಮ ವೈದ್ಯ ವೃತ್ತಿಯಲ್ಲಿ ಇರುವಂತರು ಸಾಕಷ್ಟು ಸುಲಿಗೆ ಮಾಡಿದ್ರು ನಿಮಗೆ ಗೊತ್ತಿದೆ ಮೊನ್ನೆ ಉಕ್ರೇನ್ ಅಲ್ಲಿ ನಮ್ಮ ದೇಶದಿಂದ 25,000 ಜನ ಡಾಕ್ಟರ್ಸ್ ಅಲ್ಲಿಗೆ ಹೋಗಿದ್ರು ಕಾರಣ ಇಷ್ಟೇ ನಮ್ಮ ದೇಶದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಎಷ್ಟಿದೆಯೋ ಅದರ 3ರಷ್ಟು ಮೆಡಿಕಲ್ ಖಾಸಗಿ ಮೆಡಿಕಲ್ ಕಾಲೇಜಸ್ ಇದೆ ಆಮೇಲೆ ಹಾಸ್ಪಿಟಲ್ ಇಂದ ಹಾಸ್ಪಿಟಲ್ ಗೆ ಪೇಷಂಟ್ಸ್ ಅನ್ನು ಕಳಿಸಿದ್ರೆ ಅಲ್ಲಿ 20% ಕಮಿಷನ್ ಕೊಡ್ತಾರೆ ಲ್ಯಾಬ್ ಅಲ್ಲಿ 40% ಕಮಿಷನ್ ಕೊಡಂತದ್ದು ಇದೆಲ್ಲ ನಿಲ್ಲಬೇಕು ಆಮೇಲೆ ಈ ತರ ಕಮಿಷನ್ ತಗೊಳ್ಳೋದಕ್ಕೆ ಒಂದು ಕಾರಣ ಇರುತ್ತೆ ಇಲ್ಲ ಕರೋನಾ ಅದೊಂದು ಪ್ಯಾಂಡೆಮಿಕ್ ಆಗಿ ಇಡಿ ದೇಶದಲ್ಲಿ ಇಡಿ ಜಗತ್ತಿನಾದಂತ ಬಂದಿರುವಂತದ್ದು ಒಂದು ವೈರಸ್ ಇಂದ ಅದು ಸ್ಪ್ರೆಡ್ ಆಗ್ತಾ ಇತ್ತು ಹಾಗಾಗಿ ಎಲ್ಲರೂ ಫಸ್ಟ್ ವೇವ್ ಅಲ್ಲಿ ಸೆಕೆಂಡ್ ವೇವ್ ಅಲ್ಲಿ ನಾನು ಫಸ್ಟ್ ವೇವ್ ಅಲ್ಲಿ ನಾನು ನನ್ನ ಮೂಲತಃ ನೇಟಿವ್ ಪ್ಲೇಸ್ ಅಲ್ಲಿ ಇದ್ದೆ ಸೆಕೆಂಡ್ ವೇವ್ ಅಲ್ಲಿ ನಾನು ಮತ್ತೆ ಬೆಂಗಳೂರಿಗೆ ಬಂದೆ ಅವಾಗ ನೋಡಿದಾಗ ಅವಾಗ ಗೊತ್ತಾಗ್ತಾ ಇತ್ತು ಎಂತ ಸ್ಥಿತಿ ಇದೆ ನಮ್ಮ ಹಾಸ್ಪಿಟಲ್ ಸ್ಥಿತಿ ಹೆಂಗಿದೆ ಅಂತ ಗೊತ್ತಾಗ್ತಾ ಇದೆ ಒಂದು ಆಕ್ಸಿಜನ್ ಸಿಲಿಂಡರ್ ಗೋಸ್ಕರ ನಾನು 250 ಕಿಲೋಮೀಟರ್ಸ್ ಸೇಲಂಗೆ ಹೋಗಿ ನಾನು ತಗೊಂಡ್ಬಂದೆ ಆದರೆ ನಮ್ಮ 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 ರಾಜ್ಯದಲ್ಲಿ ಆಕ್ಸಿಜನ್ ಸಿಲಿಂಡರ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷಿನ್ ಸಿಗಬೇಕಾದ್ರೆ 10,000 ಅಥವಾ 20,000 ಇರುವಂತ ಆಕ್ಸಿಜನ್ ಕಾನ್ಸಂಟ್ರೇಷನ್ಸ್ ಅನ್ನು 1.5 ಲಕ್ಷ 2 ಲಕ್ಷಕ್ಕೆಲ್ಲ ಸೇಲ್ ಮಾಡಿದ್ರು ಬಿಕಾಸ್ ಏನಂದ್ರೆ ನಮ್ಮ ಸರ್ಕಾರ ಯಾರಿಗೆ ಕೊಡ್ತಾ ಇರಲಿಲ್ಲ ಅದು ಏನಂದ್ರೆ ರೂಲ್ಸ್ ಮಾಡಿಬಿಟ್ಟಿತ್ತು ಏನಂದ್ರೆ ಅದು ಆಸ್ಪತ್ರೆಗಳು ಕ್ಲಿನಿಕ್ಗಳು ಮಾತ್ರ ಇಟ್ಕೋಬೇಕು ಇನ್ನು ಯಾರಿಗೂ ಪ್ರೈವೇಟ್ ದರ್ ಕೊಡಬಾರದು ಅಂತ ಹಾಗಾಗಿ ನಿಮಗೆ ಗೊತ್ತಿದೆ ಐಸಿಯು ಬೆಡ್ಸ್ ಇರಲಿಲ್ಲ ಆಕ್ಸಿಜನ್ದು ಆಕ್ಸಿಜನ್ ಕಾನ್ಸಂಟ್ರೇಷನ್ ಸಿಗ್ತಾ ಇರಲಿಲ್ಲ ಈವನ್ ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗ್ತಾ ಇರಲಿಲ್ಲ ಆ ಟೈಮಲ್ಲೇ ಒಂದಿಷ್ಟು ಈ ನಮ್ಮ ವೈದ್ಯ ವೃತ್ತಿಯಲ್ಲಿ ಇರುವಂತವರು ಸಾಕಷ್ಟು ಸುಲಿಗೆ ಮಾಡಿದ್ರು ತುಂಬಾ ನೋವಾಗುತ್ತೆ ಸಾಕಷ್ಟು ಜನ ಡಾಕ್ಟರ್ಸ್ ತನ್ನ ಪ್ರಾಣದ ಹಂಗ ತರದು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರ ಬಗ್ಗೆ ನನಗೆ ಒಂದು ಸಲಾಮ್ ಇದೆ ಬಟ್ ಕೆಲವು ಈ ತರ ಮಾಡಿದಾಗ ನಮ್ಮ ಮೆಡಿಕಲ್ ಫೆಡರೇಷನ್ಗೆ ಕೆಟ್ಟ ಹೆಸರು ಬರುತ್ತೆ ಸರ್ ಮೆಡಿಕಲ್ ಮಾಫಿಯಾ ಮೆಡಿಕಲ್ ಮಾಫ್ ಆ ತರದ ಒಂದು ಇದೆ ಖಂಡಿತ ಇದೆ ಬಿಕಾಸ್ ಯಾಕಂದ್ರೆ ಪ್ರತಿಯೊಂದಕ್ಕೂ ನೀವು ಹೋಗಿ ನೀವು ಯಾವುದೇ ಒಂದು ಕ್ಲಿನಿಕ್ಕಿಗೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಎಲ್ಲೇ ಹೋಗಿ ಈಗ ಒಬ್ಬ ಡಾಕ್ಟ್ರು ಏನು ಮಾಡ್ತಾರೆ ಅಂದರೆ ಒಂದು ಹಾಸ್ಪಿಟಲ್ಗೆ ಹೋದರೆ ಆ ಪೇಷಂಟ್ಗೆ ಕನ್ಸಲ್ಟೇಷನ್ ಒಂದು 150, 300, 450, 500ವರೆಗೆ ತೊಗೋತಾರೆ ಅದು ಅವರ ವೃತ್ತಿ ಫೀಸನ್ನು ತೊಗೊಳ್ಳೋಂಥದ್ದು ಬಟ್ ಯಾವುದೇ ಡಾಕ್ಟ್ರ್ ಹೋಗಿ ಒಂದು ಕ್ಲಿನಿಕ್ಗೆ ಒಂದು ಯಾವುದೋ ಲ್ಯಾಬ್ಗೆ ಟೆಸ್ಟ್ಗೆ ಬರೆದ್ರೆ ಅಲ್ಲಿ ಕಮಿಷನ್ ತೊಗೊಳ್ಳೋಂಥದ್ದು ಅದು ಅನ್ಯತಿಕಲು ಅದು ಮಾಡೋವಂಥದ್ದು ತುಂಬ ತಪ್ಪು ಆಮೇಲೆ ಹಾಸ್ಪಿಟ್ಲಿಂದ ಹಾಸ್ಪಿಟ್ಲ್ಗೆ ಪೇಷಂಟ್ಸನ್ನು ಕಳಿಸಿದರೆ ಅಲ್ಲಿ 20% ಕಮಿಷನ್ ಕೊಡ್ತಾರೆ ಲ್ಯಾಬಲ್ಲಿ 40% ಕಮಿಷನ್ ಕೊಡೋಂಥದ್ದು ಇದೆಲ್ಲ ನಿಲ್ಲಬೇಕು ಯಾಕಂದರೆ ಆ 40% ಕಮಿಷನ್ ಯಾರಿಂದ ಬರ್ತಾರಂಥದ್ದು ನಾವು ನೋಡಿರುವಂಥ ಕನ್ಸಲ್ಟೇಷನ್ ಫೀಸ್ ತೊಗೊಂಡಿರ್ತೀವಿ ತಿರ್ಗಾ ಮತ್ತೆ ಡಾಕ್ಟರ್ಗೆ ಅದರಲ್ಲಿ ನೀವು 1,000 ರುಪೀಸಲ್ಲಿ ಆಗಿಬಿಟ್ಟಿದ್ರೆ ಲ್ಯಾಬ್ಗೆ ಖರ್ಚಾಗಿದೆ 40% ಡಾಕ್ಟ್ರಿಗೆ ಕೊಟ್ಟರೆ ಮತ್ತೆ ನಿಮ್ಮದು ದುಡ್ಡು ಹೋಯ್ತಲ್ವಾ ಈ ಥರ ಅನ್ಎಥಿಕಲ್ ಪ್ರಾಕ್ಟೀಸಸ್ ಆಗಬಾರ್ದು ಅನ್ನೋದು ಆಸ್ ಅ ರೆಸ್ಪಾನ್ಸಿಬಲ್ ಡಾಕ್ಟ್ರಾಗಿ ಸಾಕಷ್ಟು ಡಾಕ್ಟರ್ ಕನಸಿದೆ ಭಾಳಷ್ಟು ಜನ ಡಾಕ್ಟರ್ಸು ಎಥಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ನಾನು ಅಂದ್ಕೊಳ್ಳೋಂಥದ್ದು ಆರೋಗ್ಯ ಅನ್ನೋಂಥದ್ದು ಸೇವೆಯೇ ಹಾಗೆ ಕನ್ವರ್ಟ್ ಆಗಬೇಕಾಗಿರೋಂಥದ್ದು ದುರಾದೃಷ್ಟ ಡಾಕ್ಟರ್ಸ್ ಎಲ್ಲರೂ ಅವ್ರದೇ ಆದಂಥ ಜವಾಬ್ದಾರಿಗಳಿರುತ್ತೆ ಒಬ್ಬ ಡಾಕ್ಟರ್ ಆಗಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಆಮೇಲೆ ಎಷ್ಟು ಖರ್ಚಾಗುತ್ತೆ ಯಾಕೆ ಅಂದರೆ ಡಾಕ್ಟರ್ಸ್ ಯಾಕೆ ಚಾರ್ಜ್ ಮಾಡ್ತಾರೆ ಯಾಕೆ ಡಾಕ್ಟರ್ಸು ಚಾರ್ಜ್ ಮಾಡ್ತಾರೆ ಆಮೇಲೆ ಈ ಥರ ಕಮಿಷನ್ ತೊಗೊಳೋದಕ್ಕೂ ಒಂದು ಕಾರಣ ಇರುತ್ತೆ ಬಿಕಾಸ್ ಡಾಕ್ಟರ್ಸು ಯಮದೂತರು ರಕ್ತನೂ ಹೀರ್ತಾರೆ ಪ್ರಾಣನ ತಗೋತಾರೆ ಅಂತ ಹೇಳ್ತಾರೆ ನಿಜವಾಗ್ಲೂ ಆ ಥರನೂ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಏನಂದರೆ ಒಬ್ಬ ಡಾಕ್ಟರ್ ಆಗಬೇಕಾದ್ರೆ ಒಂದು ಮೆಡಿಕಲ್ ಕಾಲೇಜ್ಗೆ ಹೋಗಿ ಅವನು ಡಿಗ್ರಿ ಮುಗಿಸ್ಕೊಂಡು ಕಂಪ್ಲೀಷನ್ ಮಾಡಿಬರೋದಾಗ ಕೋಟಿ ಕೋಟಿ ಖರ್ಚಾಗುತ್ತೆ ಇದು ಇದು ಸರ್ಕಾರ ಫ್ರೀ ಆಫ್ ಕಾಸ್ಟಲ್ಲಿ ಅವನಿಗೆ ಮೆಡಿಕಲ್ ಡಿಗ್ರಿ ಸಿಕ್ಕಿದ್ರೆ ಈ ಥರ ಮಾಡಲ್ಲ ಬಿಕಾಸ್ ಅವ್ರ ಪೇಮೆಂಟ್ ಕೋಟಾದಲ್ಲಿ ಅಥವಾ ಈಗ ಗೊತ್ತಿದೆ ನಿಮಗೆಲ್ಲರಿಗೂ ಗೊತ್ತೇ ಆವಾಗಲೇ ಹೇಳಿದೆ ರಾಜಕಾರಣ ಮತ್ತೆ ಬರುತ್ತೆ ಯಾರ್ಯಾರು ಮೆಡಿಕಲ್ ಕಾಲೇಜಸ್ ಇದೆ ಅವರು ದಂಧೆ ಮಾಡ್ಕೊಂಡಿರೋದಕ್ಕೆ ಈ ಡಾಕ್ಟರ್ಸು ಆ ದಂಧೆಯಲ್ಲಿ ಭಾಗಿಯಾಗಿರೋದಕ್ಕೆ ಅಂದರೆ ಅವರು ಡಿಗ್ರಿ ತೊಗೊಳೋದಕ್ಕೆ ಕೋಟಿ ಕೋಟಿ ಖರ್ಚು ಮಾಡೋದಕ್ಕೆ ಅವ್ರದೇ ಆದಂಥ ಆ ಖರ್ಚು ವೆಚ್ಚಗಳನ್ನು ನಿಭಾಯಿಸೋದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಹಾಗಾಗಿ ದೇಶದಲ್ಲಿ ಮೆಡಿಕಲ್ ಕಾಲೇಜಸ್ಸು ಸಾಕಷ್ಟು ಆಗಬೇಕಾಗಿದೆ ನಿಮ್ಗೆ ಗೊತ್ತಿದೆ ಮೊನ್ನೆ ಉಕ್ರೇನಲ್ಲಿ ನಮ್ಮ ದೇಶದಿಂದ 25,000 ಜನ ಡಾಕ್ಟರ್ಸು ಅಲ್ಲಿಗೆ ಹೋಗಿದ್ರು ಕಾರಣ ಇಷ್ಟೇ ನಮ್ಮ ದೇಶದಲ್ಲಿ ಮೆಡಿಕಲ್ ಕಾಲೇಜಸ್ದು ಗೊತ್ತಿದೆ ನಿಮಗೆ ಮೆಡಿಕಲ್ ಸೀಟದ ಮಾಫಿಯಾ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇವೆಲ್ಲ ಮೆಡಿಕಲ್ ಕಾಲೇಜ್ ಇರೋಂಥದ್ದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಎಷ್ಟಿದೆಯೋ ಅದರ 3ರಷ್ಟು ಮೆಡಿಕಲ್ ಖಾಸಗಿ ಮೆಡಿಕಲ್ ಕಾಲೇಜಸ್ ಇದೆ ಅವೆಲ್ಲ ಮೆಡಿಕಲ್ ಕಾಲೇಜ್ ಇರೋಂಥದ್ದು ನಮ್ಮ ಈ ಭ್ರಷ್ಟ ದುಷ್ಟ ರಾಜಕಾರಣಿಗಳದ್ದೇ ಇರುವಂಥದ್ದು ನಿಮ್ಮ ನೋಡಿ ನಾವು ಎಷ್ಟು ನಮ್ಮನ್ನು ಎಷ್ಟು ಹೀನಾಯ ಸ್ಥಿತಿಗೆ ತಲುಪಿಸಿದಾರಂದರೆ ಯಾರು ಈಗ ಮೆಡಿಕಲ್ ಕಾಲೇಜಸ್ ತೊಗೊಳ್ಳಿ ಪೆಟ್ರೋಲ್ ಬಂಕ್ ತೊಗೊಳ್ಳಿ ಕಾಲೇಜ್ ತೊಗೊಳ್ಳಿ ಇವೆಲ್ಲ ರಾಜಕಾರಣಿಗಳಿದೆ ಅವರೆಲ್ಲರೂ ಈ ಏನಂದರೆ ನಮ್ಮ ನಮ್ಮ ತೆರಿಗೆ ಹಣದಲ್ಲಿ ಲೂಟಿ ಮಾಡಿ ಮತ್ತೆ ಅವ್ರಿಗೆ ನಾವು ಕಟ್ತಾರಂಥದ್ದು ಅವ್ರು ಕಟ್ಟಿರುವಂಥ ಇನ್ಫ್ರಾಸ್ಟ್ರಕ್ಚರಲ್ಲೇ ಮತ್ತೆ ನಾವು ಸ್ಲೇವ್ಸ್ ಆಗಿ
ಒಬ್ಬರು ಜೀತದಾಳಾಗಿ ನಮ್ಮ ನಮ್ಮ ತೆರಿಗೆ ಹಣನ ಲೂಟಿ ಮಾಡಿ ಮತ್ತೆ ಅವರವರಿಗೆ ನಮ್ಮ ಮಕ್ಕಳನ್ನ ಅಥವಾ ನಮ್ಮ ಆರೋಗ್ಯಕ್ಕೋಸ್ಕರ ಅವ್ರ ಪೆಟ್ರೋಲ್ ಬಂಕ್ಗೆ ಹೋಗಬೇಕು ಅವ್ರ ಸ್ಕೂಲಿಗೆ ಹೋಗಬೇಕು ಇದು ದುರಾದೃಷ್ಟ ಹಾಗಾಗಿ ಅದೃಷ್ಟ ಏನಂದ್ರೆ ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿರಂತದ್ದು ನಮ್ಮ ಮೂಲಭೂತ ಕರ್ತವ್ಯ ನೋಡಿ ಒಬ್ಬ ಡಾಕ್ಟರ್ ಆಗಬೇಕಾದ್ರೆ ಗವರ್ನಮೆಂಟ್ ಶೀಟಲ್ಲಿ ಪೇಮೆಂಟ್ ಕೋಟಾದಲ್ಲಿಲ್ಲ ಅಂದ್ರೆ ಗವರ್ನಮೆಂಟ್ ಶೀಟಲ್ಲಿ ಆಗಿದ್ರೆ ಅಮ್ಮ ಅಂದ್ರೆ 8 ರಿಂದ 10 ಲಕ್ಷ ಖರ್ಚಾಗುತ್ತೆ ಬಟ್ ದುರಾದೃಷ್ಟ ಪೇಮೆಂಟ್ ಕೋಟಾ ಸೀಟಲ್ಲಿ ಹೋದಾಗ ಅದಕ್ಕೆ ಲೆಕ್ಕ ಇರಲ್ಲ ಪೇಮೆಂಟ್ ಕೋಟಾ ಅಂದ್ರೆ ಒಂದು ಬ್ರೈಬ್ ಮಾಡಿ 80 ಲಕ್ಷ 1.5 ಕೋಟಿ 80 ಲಕ್ಷ 1.5 ಕೋಟಿ 2 ಕೋಟಿ ವರೆಗಿದೆ ಡಿಪೆಂಡ್ಸ್ ಅಪಾನ್ ದಿ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಆ ತರ ಮಾಡಿ ಪೇಮೆಂಟ್ ಕೋಟಾ ಸೀಟದಲ್ಲಿ ಡಾಕ್ಟರ್ ಆದಂತವರು ಅವರು ಖಂಡಿತವಾಗಲೂ ನಿಮಗೆ ಗೊತ್ತಿದೆ ಈ ಸಿಸ್ಟಮ್ ಅಲ್ಲಿ ಭಾಗಿಯಾಗಿ ಅವರು ಏನು ಮಾಡಬೇಕು ಅದನ್ನೇ ಮಾಡ್ತಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಹಾಸ್ಪಿಟಲ್ ಒಬ್ಬ ಡಾಕ್ಟರ್ ಆಗೋದಕ್ಕೇನೆ ಒಂದು 1.5 ಕೋಟಿ ಖರ್ಚು ಮಾಡಿ ಆಮೇಲೆ ಡಾಕ್ಟರ್ ಆದಮೇಲೆ ಅವ್ರಿಗೊಂದು ಕನಸು ಇರುತ್ತೆ ನಮ್ಮದೇ ಒಂದು ಹಾಸ್ಪಿಟಲ್ ಇರಬೇಕಂತ ಈಗ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಆಗಿರೋಂಥದ್ದು ಹೆಲ್ತ್ ಕೇರು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿರೋಂಥ ಇದರಲ್ಲಿ ಏನು ನೋ ಡೌಟ್ ಯಾಕಂದರೆ ಒಂದು ಒಬ್ಬ ಡಾಕ್ಟರ್ 1 ಕೋಟಿ ಖರ್ಚು ಮಾಡಿ ಮತ್ತೆ 1.5 ಕೋಟಿ ಹಾಕಿ ಹಾಸ್ಪಿಟಲ್ ರನ್ ಮಾಡಬೇಕಾದ್ರೆ ತುಂಬ ಖರ್ಚಿರುತ್ತೆ ಖರ್ಚು ವೆಚ್ಚಗಳಿರುತ್ತೆ ಬಟ್ ನಾನು ಹೇಳಿದೆ ಆವಾಗಲೇ ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್ ನಾಟ್ ಅ ಹಿಡನ್ ಬಿಗ್ ಬಿಸ್ನೆಸ್ ಅಂತ ಹೇಳಿದೆ ಬಟ್ ಇದು ನಾನು ಪ್ರೈವೇಟ್ ಹಾಸ್ಪಿಟಲ್ಗೆ ಬ್ಲೇಮ್ ಮಾಡ್ತಾ ಇಲ್ಲ ಬಿಕಾಸ್ ಪ್ರೈವೇಟ್ ಹಾಸ್ಪಿಟ್ಲು ಅವರ ಹಾರ್ಡ್ ಅರ್ನ್ ಮನಿನ ಅಥವಾ ಅವ್ರ ಬ್ಯಾಂಕ್ ಲೋನ್ ತೊಗೊಂಡು ಕಟ್ಟಿ ಅವ್ರ ಹಾಸ್ಪಿಟಲ್ ಕಟ್ಟಿರೋಂಥದ್ದು ಬಟ್ ಎಥಿಕಲ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಕಾನೂನುಬದ್ಧವಾಗಿ ನ್ಯಾಯಸಮ್ಮತವಾಗಿ ಎಥಿಕಲ್ ಪ್ರಾಕ್ಟೀಸ್ ಮಾಡಿದರೆ ಮಾಡ್ಬೋದು ಬಟ್ ದುರಾದೃಷ್ಟ ಏನಾಗಿದೆ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ ಅದಕ್ಕಾಗಿ ಸರ್ಕಾರ ಏನು ಮಾಡಬೇಕಾಗಿದೆ ಅಂದರೆ ಖಾಸಗಿ ಆಸ್ಪತ್ರೆಗಳು ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ ಬಿಕಾಸ್ ಅದು ಕಂಟ್ರೋಲು ಸರ್ಕಾರಕ್ಕೆ ಬರಲ್ಲ ಬಟ್ ಸರ್ಕಾರ ಮಾಡಬೇಕಾಗಿರೋದ್ರಿಂದ ಪ್ರತಿಯೊಂದು ಆರೋಗ್ಯ ಈಗ ಒಂದು PHC ಅಂತಿರುತ್ತೆ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಅಲ್ಲಿ ಕನಿಷ್ಠ ದಿನಕ್ಕೆ 100 ರಿಂದ 150 ಪೇಷಂಟ್ ನೋಡಿದರೆ ಜನ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗೋದು ನಿಲ್ಲಿಸ್ತಾರೆ ನಮ್ಮ ಬ್ರದರೇ ಗೌರ್ಮೆಂಟ್ ಫಾರ್ಮಾಸಿಸ್ಟ್ ಇದ್ದಾರೆ ಅವರು ಹೇಳ್ತಾ ಇರ್ತಾರೆ ಅವರು ಕ್ಲಿನಿಕಲ್ಲಿ ಎಷ್ಟು ಪೇಷಂಟ್ಸ್ ಬರ್ತಾರೆ ಅವ್ರು ಹೇಳಿದಾಗ ಒಂದು 30-50 ಪೇಷಂಟ್ಸ್ ಬರ್ತಾರೆ ಅದೇ ಪ್ರೈವೇಟ್ ಕ್ಲಿನಿಕ್ ಆದರೆ 100-150 ಬರ್ತಾರೆ ಹಾಗಾಗಿ ಸರ್ಕಾರ ಆರೋಗ್ಯ ಕ್ಷೇತ್ರದಲ್ಲಿ ಆವಾಗಲೇ ಹೇಳಿದ ಹಾಗೆ ನಮ್ಮ GDPಯಲ್ಲಿ 3% ಆಫ್ ಅವರ್ GDP ಹೆಲ್ತ್ ಕೇರ್ಗೆ ಸ್ಪೆಂಡ್ ಮಾಡಿ ಸಾಕಷ್ಟು ಸೆಟ್ಲೈಟ್ ಕ್ಲಿನಿಕ್ಸು ಅಥವಾ ಸ್ಮಾಲ್ ಸ್ಮಾಲ್ PHCಗಳು ಮಾಡಿದ್ದಾರೆ ಅದಕ್ಕಿಂತ ಮಿನಿ PHCಗಳು ಅಂದರೆ ಮೊಹಲ್ಲಾ ಕ್ಲಿನಿಕ್ ಥರ ಗಲ್ಲಿ ಗಲ್ಲಿಯಲ್ಲಿ ಮಾಡಿ ಲ್ಯಾಬ್ ಟೆಸ್ಟು ಡಾಕ್ಟರ್ ಕನ್ಸಲ್ಟೇಷನ್ಸು ಬೇಸಿಕ್ ಮೆಡಿಸಿನ್ಸು ತುಂಬ ಲೋ ಕಾಸ್ಟಿಗೆ ಕೊಟ್ಟರು ನಡೆಯುತ್ತೆ ಸರ್ಕಾರ ಕಂಪ್ಲೀಟಾಗಿ ಫ್ರೀಯಾಗಿ ಕೊಡೋಕ್ಕಾಗದಿದ್ರು ಅಟ್ಲೀಸ್ಟ್ ಅಫೋರ್ಡೆಬಲ್ ಕಾಸ್ಟಿಗೆ ಕೊಟ್ಟರೆ ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್ ಈ ಶುಗರ್ನ ಮುಂಚೆ ಶ್ರೀಮಂತರ ಕಾಯಿಲೆ ಅಂತ ಇದ್ರು ಈಗ ತುಂಬ ಜನ ಬಡವರಿಗೂ ಬರ್ತಾ ಇದೆ ಇಲ್ಲ ನಿಜ ಇದೇನಂದರೆ ಎಲ್ಲರೂ ತುಂಬ ಜನ ಫಿಸಿಕಲ್ ವರ್ಕ್ ಇಲ್ಲ ಇವಾಗೆಲ್ಲರೂ ಕಂಪ್ಯೂಟರೈಸ್ಡ್ ವರ್ಕು ಮಷಿನ್ ವರ್ಕ್ ಇರೋದ್ರಿಂದ ಯಾರೂ ಫಿಸಿಕಲ್ ಕೆಲಸ ಮಾಡ್ತಾ ಇಲ್ಲ ದೈಹಿಕ ಶ್ರಮ ಇಲ್ಲದೆ ವಾಕಿಂಗ್ ಮಾಡಿದೆ